ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ, ಮಧ್ಯಾಹ್ನದ ಶುಭ ವಂದನೆಗಳು. ಎಸ್, ವಿಶೇಷ ಚರ್ಚಾ ಕಾರ್ಯಕ್ರಮ. ಆಂಧ್ರ ಆಯಿತು, ಯಡಿಯೂರಪ್ಪನವರೇ, ಕರ್ನಾಟಕದಲ್ಲಿ ಆನ್ಲೈನ್ ಗೇಮ್ಗಳು, ಅದರಲ್ಲೂ ರಮ್ಮಿ ಅಂತ ಗೇಮ್ಗಳು ಬ್ಯಾನ್ ಆಗೋದು ಯಾವಾಗ? ಎಸ್, ಇಡೀ ಕರ್ನಾಟಕ ಇಂತಹ ಒಂದು ಒಂದು ನಿರ್ಧಾರಕ್ಕೋಸ್ಕರ ಕಾಯ್ತಿರುವಂತಹದ್ದು, ಯಾಕೆಂದ್ರೆ ಆನ್ಲೈನ್ ಗೇಮ್ಗಳಿಂದ ಎಷ್ಟೋ ಜನರ ಬದುಕು ಹಾಳಾಗ್ತಾ ಇದೆ. ಸೊ ಹಾಳಾಗೋಕ್ಕಿಂತ ಮುಂಚೆ ನಾನು ನನ್ನನ್ನು ಪರಿಚಯ ಮಾಡ್ಕೊಳ್ಳೇಬೇಕು. ನಾನು ಕಣಿವೆ ಜೋಗಿಯಲ್ಲಿ ಸುರೇಶ್ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ, ಈಗಾಗಲೇ ಮಾಡಿ ಆಗಿದೆ. ಎಸ್, ನಾನು ಹೇಳ್ತಿರುವಂಥದ್ದು ಯಾಕೆ ಈ ವಿಚಾರ ಬಹಳ ಮುಖ್ಯ ಆಗುತ್ತೆ ಅಂದರೆ, ಪಕ್ಕದ ಆಂಧ್ರ ಮತ್ತು ತೆಲಂಗಾಣ ಇತರೆ ಕೆಲವು ರಾಜ್ಯಗಳಲ್ಲಿ ಏನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾರಕವಾಗಿರುವಂತಹ ಆನ್ಲೈನ್ ಗೇಮ್ಗಳನ್ನು ನಿಷೇಧ ಮಾಡುವ ಮೂಲಕ ಸಮಾಜದ ಆ ರಾಜ್ಯಗಳ ಜನರ ಹಿತವನ್ನು ಕಾಯುವ ಕೆಲಸವನ್ನು ಆ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದರೆ ಕರ್ನಾಟಕದ ಜನ ಹೀಗೆಯೇ ಆನ್ಲೈನ್ ಗೇಮ್ಗಳ ಮೂಲಕ ಪಂಗನ ಮಾಡಿಕೊಂಡು ಬೀದಿಗೆ ಬರುವಂಥ ಸ್ಥಿತಿಗೆ ಬರಬೇಕಾ? ಎಸ್, ನಾನು ಈ ಬಗ್ಗೆ ಒಂದಷ್ಟು ಚಿಂತಕರನ್ನ, ಹೋರಾಟಗಾರರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ಅಹೋರಾತ್ರ ಅಂತೇಳಿ ಧಾರ್ಮಿಕ ಚಿಂತಕರು, ಸಾಮಾಜಿಕ ಹೋರಾಟಗಾರರು, ಅವರು ಕೂಡ ಈ ಒಂದು ಆನ್ಲೈನ್ ಗ್ಯಾಂಬ್ಲಿಂಗ್ಗಳ ಬಗ್ಗೆ, ಈ ಜೂಜುಕೋರ ಅಡ್ಡೆಗಳ ಬಗ್ಗೆ ತುಂಬಾ ದನಿ ಎತ್ತಿದ್ರು, ಒಂದು ಸಮರವನ್ನೇ ಸಾರಿದ್ರು. ಅವರನ್ನ ಮಾತನಾಡಿಸುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ನೋಡೋಣ, ಅವ್ರು ಸಿಕ್ಕಿದಾರ ಅನ್ಸುತ್ತೆ. ಇದಾರ? ಎಸ್, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ, ಫೋನ್ ಸಂಪರ್ಕದಲ್ಲಿ ಧಾರ್ಮಿಕ ಚಿಂತಕರು ಮತ್ತೆ ಈ ಆನ್ಲೈನ್ ಜೂಜುಕೋರ ಕಂಪನಿಗಳ ವಿರುದ್ಧ ದೊಡ್ಡ ಸಮರವನ್ನೇ ಸಾರಿರುವಂತಹ ಈ ಸಾಮಾಜಿಕ ಹೋರಾಟಗಾರರಾದಂತಹ ಅಹೋರಾತ್ರ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವರ ಹೋರಾಟದ ನಿಲುವುಗಳೇನು, ಅವ್ರು ಏನೆಲ್ಲ ಈ ಹೋರಾಟದ ಸಲುವಾಗಿ ಅನುಭವಿಸಿದ ನೋವುಗಳೇನು, ಮತ್ತೆ ಯಾಕೆ ಇಂತಹ ಹೋರಾಟಕ್ಕೆ ಪಟ್ಟು ಹಿಡಿದರೆ ಅಂತ ಅವ್ರನ್ನ ಕೇಳೋಣ. ಆಂಧ್ರ ಆಯ್ತು, ಕರ್ನಾಟಕದಲ್ಲಿ ಆನ್ಲೈನ್ ರಮ್ಮಿ ಗೇಮ್ಗಳ ಬ್ಯಾನ್ ಆಗೋದು ಯಾವಾಗ ಯಡಿಯೂರಪ್ಪನವರೇ? ಎಸ್, ಈ ಬಗ್ಗೆ ನಮ್ಮ ಜೊತೆ ಸ್ವತಃ ಮಾತಾಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಸಾಮಾಜಿಕ ಹೋರಾಟಗಾರರು, ಧಾರ್ಮಿಕ ಚಿಂತಕರು, ವಿಶೇಷವಾಗಿ ಆನ್ಲೈನ್ ದೋಖಾ ಬಗ್ಗೆ ನಡೆಸಿರುವ, ಆನ್ಲೈನ್ ಈ ಗೇಮ್ಗಳ ಬಗ್ಗೆ ದೊಡ್ಡ ಹೋರಾಟವನ್ನ ಮಾಡ್ತಿರುವಂತಹ ಅಹೋರಾತ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವರ ಹೋರಾಟಗಳೇನು, ಆ ಈ ಹೋರಾಟದ ನೆಲೆಯಲ್ಲಿ ಯಾವ ರೀತಿ ಹಿಂಸೆಗಳನ್ನ ಸಮಾಜದಿಂದ ಪಡಿತಾ ಇದ್ದಾರೆ, ಜೊತೆಗೆ ಈ ಹೋರಾಟ ಯಾಕೆ ಬಹಳ ಮುಖ್ಯ ಅನ್ನೋದನ್ನ ಅವ್ರನ್ನ ಕೇಳೋಣ. ಸರ್, ನಮಸ್ಕಾರ. ನಮಸ್ತೆ, ನಮಸ್ತೆ ಬಂಗಾರು. ಅಹೋರಾತ್ರ ಅವರೇ, ಈ ಒಂದು ದೊಡ್ಡ ಒಂದು ಹೋರಾಟ ಇದೆಯಲ್ಲ, ಆನ್ಲೈನ್ ಗೇಮ್ಗಳು, ರಮ್ಮಿ ಅಂತ ಈ ಮಾರಕ ಗೇಮ್ಗಳ ವಿರುದ್ಧ ಒಂದು ದೊಡ್ಡ ಸಮರನೇ ಸಾರಿದಿರಿ, ಯಾಕೆ ಈ ಹೋರಾಟ ಬಹಳ ಮುಖ್ಯ ಆಗತ್ತೆ? ಇದರಿಂದ ನಿಮಗೇನಾದ್ರು ಲಾಭ ಇದೆಯಾ? ಈ ಹೋರಾಟಕ್ಕೆ ನಿಮಗೆ ದೊಡ್ಡ ಒಂದು ಬೆಂಬಲ ಸಿಗ್ತಾ ಇದೆ, ಆದರೆ ಸರ್ಕಾರ, ಕರ್ನಾಟಕ ಸರ್ಕಾರ ಯಾಕೆ ಇಂಥದ್ದೊಂದು ನಿಲುವನ್ನ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ? ಏನ್ ಹೇಳ್ತೀರಿ ಈ ಬಗ್ಗೆ? ಅಪ್ಪಿ, ಮೊದಲನೇದಾಗಿ ಸರ್ಕಾರನ ನೀವು ಕೇಳಿದ್ರಲ್ಲ ಪ್ರಶ್ನೆ, ಆಂಧ್ರ ನಿಲ್ಲಿಸಿದೆ, ನೀವ್ ಯಾಕೆ ನಿಲ್ಲಿಸಿಲ್ಲ? ಕರ್ನಾಟಕ ಸರ್ಕಾರವೇ ಇದು ಆಗ್ರಹ ಅಂತಾರೆ. ಅಯ್ಯೋ, ಕರ್ನಾಟಕ ಸರ್ಕಾರವೇ ದಯವಿಟ್ಟು ಇದನ್ನ ನಿಲ್ಲಿಸಿ ಅನ್ನುವುದು ಮನವಿ ವಿನಂತಿ ಅಂತಾರೆ. ಹೌದು, ಸರ್ಕಾರವನ್ನ ವಿನಂತಿ ಮಾಡಬೇಕಾಗಿರೋದು ಯಾವ್ದಕ್ಕೆ ಅಂದ್ರೆ, ನಮ್ಮೂರಿಗೆ ನೀರು ಕೊಡಿಸಿ. ಯಾಕಂದ್ರೆ ಸರ್ಕಾರ ಕರ್ನಾಟಕವನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಕಡೆ ಗಮನ ವಹಿಸ್ತಾ ಇರ್ಬೋದು. ಅದಕ್ಕೆ ನಿಮ್ಮೂರವರೆಲ್ಲ ಹೋಗ್ಬಿಟ್ಟು ನಮ್ಮೂರಿಗೆ ರೋಡ್ ಹಾಕಿ ಇಂತ ಮನವಿ ಕೇಳ್ಬೋದು. ಆದ್ರೆ ಸರ್ಕಾರನೇ ತಪ್ಪು ಮಾಡಿ ಕೂತಿದೆ. ಆಡಬಾರದ ಗ್ಯಾಂಬ್ಲಿಂಗ್ ಅನ್ನ ಆಡಿಸ್ತೆ, ಧಾರ್ಮಿಕವಾಗಿ ದೇಶಭಕ್ತಿಯಲ್ಲಿ, ದೇಹ ವಿಚಾರದಲ್ಲೂ, ದೇವನ ವಿಚಾರದಲ್ಲೂ, ಮೂರರಲ್ಲೂ ತಪ್ಪಿತಸ್ಥ ಕೆಲಸಕ್ಕೆ ಸರ್ಕಾರನೇ ಕೈ ಹಾಕಿರುವಾಗ ಸರ್ಕಾರನ ಮನವಿ ಮಾಡೋದು ತಪ್ಪಾಗತ್ತೆ. ಇದು ಒಂದು ಹೆಡ್ಲೈನ್ ಅವರ ಹತ್ರನನ್ನ ಅಟ್ರಾಕ್ಟ್ ಮಾಡ್ತು. ಆದ್ರೆ ಆನ್ಲೈನ್ ಅನ್ನ ನಿಲ್ಲಿಸಿ ಅಂತ ಆಗ್ರಹ ಮಾಡ್ಬೇಕು ವಿನಃ ನಾವು ಮನವಿ ಕೇಳ್ಕೊಂಡಿರೋದಕ್ಕೆ ಸರ್ಕಾರ ಮಾಡಬಾರದು ಕೆಲಸ ಮಾಡಿದಾಗ ಇಂಥದ್ದು ಮಾಡಬಾರದು ಅಂತ ಹೇಳಬೇಕು. ಇದಕ್ಕೆ ಮೂಲ ನಮಗೆ ಕಲ್ತಿರೋದು ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಬ್ರಿಟಿಷರ ಮನೆಯಲ್ಲಿ ಊಟ ಮಾಡ್ತಿದ್ರು, ಆದ್ರೆ ಕ್ವಿಟ್ ಇಂಡಿಯಾ ಬ್ರಿಟಿಷ್ ಅಂತ ದರ್ಜಿಸಿದವರು ಅವರು. ಅಂದ್ರೆ ಸತ್ಯ ಆಗ್ರಹ ಅಂತ, ಸತ್ಯವಾದ ಆಗ್ರಹ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂದ್ರು. ತೊಲಗಿ ಅಂದ್ರೆ ತೊಲಗಾಸಿ ಅಂತ, ಅಂದ್ರೆ ಗೆಟ್ ಔಟ್ ಅಂತ. ಗೆಟ್ ಔಟ್ ಬ್ರಿಟಿಷ್ ಅಂದ್ರು ಅವರು. ಆದ್ರೆ ಅವ್ರು ಅನ್ಲಿಲ್ಲ, ದಯವಿಟ್ಟು ಬ್ರಿಟಿಷರೇ ನಮ್ಮನ್ನ ಪ್ಲೀಸ್ ನಮ್ ದೇಶ ನಮಗ್ ಬಿಟ್ಕೊಡಿ ಅಂತ ಭಿಕ್ಷೆ ಬೇಡ್ಲಿಲ್ಲ ಮಹಾತ್ಮ ಗಾಂಧಿ ಅವರು. ಇಂತ ವಿಚಾರಗಳಲ್ಲಿ ಹೋರಾಟ ಮಾಡುವವರು ಆಗ್ರಹಿಸಬೇಕು ಸರ್ಕಾರಕ್ಕೆ. ನೀವು ತಪ್ಪು ಮಾಡ್ತಾ ಇದ್ರೆ, ಇದು ನೀವು ಜನರ ಉದ್ಯೋಗಿಗಳು, ನೀವು ಜನರ ಮನೆಯಲ್ಲಿ ಕೆಲಸ ಮಾಡಿ ಜನರ ಮನೆಯನ್ನ ನಾಶ ಮಾಡೋ ಕೆಲಸ ಇದು ಅಂತ ಆಗ್ರಹಿಸ್ಬೇಕು. ಮನವಿಗಳು ಕೊಟ್ಕೊಂಡು ಕೂತ್ಕೊಳ್ಳಕ್ಕೆ ಅವ್ರ ಮನವಿಗಳನ್ನ ಡಸ್ಟ್ಬಿನ್ ಅಲ್ಲಿ ಹಾಕೋಕ್ಕೆಲ್ಲ ಇದಿರೋದು. ಅದು ಆಂಧ್ರ ಪ್ರದೇಶ ಸರ್ಕಾರದವರು ಇತ್ತೀಚೆಗೆ
ಮೊದಲನೇದಾಗಿ ನೀವು ಅಹೋರಾತ್ರನನ್ನ ಹೋರಾಟಗಾರ ಅಂದ್ರಿ. ಆಕ್ಚುಲಿ ಹೋರಾಟಗಾರ ಇರ್ಬೋದು ಇವನು, ಬಾಲ್ಯದಿಂದಲೂ ಹೋರಾಟಗಾರನೇ, ಆದ್ರೆ ಈ ರೀತಿ ಹೋರಾಟನೇ ಜೀವನ ಮಾಡಿಕೊಂಡಿಲ್ಲ. ಇವನೊಂದು ಆಧ್ಯಾತ್ಮಿಕ ಜೀವನದಲ್ಲಿ ಕಿತ್ತಡಿ ಅಂತ ನಡೆಯುತ್ತಿದ್ದಾನೆ. ತನ್ನದೇ ಆದ ಆಸ್ತಿ ಪಾಸ್ತಿಗಳನ್ನ ಮಾಡಿಕೊಳ್ಳದೆ, ಸಾಲ ಸೋಲಗಳಲ್ಲಿ ಮುಳುಗದೆ, ತನ್ನದೇ ಆದ ಜೀವನ ಶೈಲಿಯಲ್ಲಿ ಬದುಕ್ತಾ ಇದ್ದಾನೆ ಸರ್. ಆದ್ರೆ ಇವತ್ತು ಮಾತಾಡಿ 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 ಮಾತಾಡಿ. ಅಂದು ಪ್ರಧಾನಮಂತ್ರಿಯವರು ನಮಗೆ ಒಂದು ಕಾಲ್ ಕೊಟ್ಟರು, ಕೊರೋನಾ ಬಂದಿದೆ ನಮ್ಮ ದೇಶಕ್ಕೆ, ಆಕ್ಚುಲಿ ನಾವೆಲ್ಲ ಸಹಕರಿಸಬೇಕು, ರೇಷನ್ ಅಂಗಡಿ ಮತ್ತೆ ಮೆಡಿಕಲ್ ಶಾಪ್ ಬಿಟ್ರೆ ಯಾವುದು ತೆಗಿಯೋದಿಲ್ಲ ಅಂದ್ರು. ಅದ್ರ ನೆಕ್ಸ್ಟ್ ಮೊಮೆಂಟೇ ಆನ್ಲೈನ್ ಜೂಜಿನ ಆಹ್ವಾನಗಳು ಬಂತು. ಅದರಲ್ಲಿ ಕರ್ನಾಟಕದ ಒಬ್ಬ ನಟನೇ ಇದ್ದ, ಆ ಯಾರ ಹೆಸರು ತಗೊಳ್ಳಿಲ್ಲ. ಆದ್ರೆ ಮಾರನೇ ದಿವಸಕ್ಕೆ ನಿಲ್ಬಹುದು ಅನ್ಕೊಂಡ್ರೆ ಮಾರನೇ ದಿವಸಕ್ಕೆ 2 ನಿಮಿಷಕ್ಕೊಂದು ಬರಕ್ ಶುರುವಾಯ್ತು. ಆಗ ಆಗ್ರಹಿಸಿದ ಅಹೋರಾತ್ರ ಸರ್ಕಾರಕ್ಕೂ ಮತ್ತೆ ಈ ನಟರನ್ನ ಚಟನಟ ಅಂತ ಕರೆದು, ಚಟವನ್ನ ಹಬ್ಬುವ ನಟರು ಅಂತ ಇವರೆಲ್ಲರನ್ನು ಸೇರಿಸಿ ಬೈದ. ಆವಾಗ ಇದು ತಪ್ಪು, ನೀವು ತಪ್ಪು ಮಾಡಬಾರ್ದಾಗಿತ್ತು, ನಿಮಗೆ ಎಷ್ಟೇ ಸುಪ್ರೀಂ ಕೋರ್ಟ್ ಯಾವುದೇ ಕೋರ್ಟ್ ಹೇಳಿದ್ರು, ನಿಮ್ಮಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು, ಈಗ ಮಾಡಬಾರ್ದು ಅಂತ ಎಲ್ಲಾ ಚಟನಟರಿಗೂ ಸೇರಿಸಿ ಹೇಳಿ, ಚಟನಟ ನಟಿಯರಿಗೆಲ್ಲ ಹೇಳಿದ್ರೆ, ಒಬ್ಬ ನಟನ, ಕರ್ನಾಟಕದ ಒಬ್ಬ ನಟನ ಅನುಯಾಯಿಗಳು ಅಭಿಮಾನಿಗಳು ಮೇಲೆದ್ದು ಬಂದ್ರು. ಯಾವ ರೀತಿ ಅಂದ್ರೆ, ಬ್ರಿಟಿಷ್ ಕಾಲದಲ್ಲೂ ಅದಕ್ಕೂ ಮುಂಚೆ ಮೊಘಲರ ಕಾಲದಲ್ಲೂ ಇಷ್ಟು ಅತ್ಯಾಚಾರ ಇತ್ತೋ ಇಲ್ವೋ ಗೊತ್ತಿಲ್ಲ. ಆ ರೀತಿ ಮನೆ ಮಂದಿ ಮಕ್ಕಳು ಹೆಣ್ಮಕ್ಳು ಎಲ್ಲಾರನ್ನ ವಿಕೃತ ವಿಕಾರ ತುಂಬಾ ಅಶ್ಲೀಲವಾಗಿ ಅಕ್ರಮವಾಗಿ ನಿಂದಿಸಕ್ ಶುರು ಮಾಡಿ ಮಾನಹಾನಿ ಮಾಡಕ್ಕೆ ಮುಂದಾದ್ರು. ಇದು ಅಹೋರಾತ್ರನ ಒಂದು ಹೋರಾಟ ಅಂದ್ರೆ, ಒಂದು ಯಾವುದೇ ಒಂದು ಸಾಮಾಜಿಕ ವಿಚಾರಗಳಲ್ಲಿ ಅಹೋರಾತ್ರ ಬರೆಯೋದು ಅಭ್ಯಾಸ ಇವನಿಗೆ. ಇದನ್ನ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶದಲ್ಲಿಲ್ಲ, ಇದೇ ಯಾಕೊಂಡೋಯ್ತು. ಒಂದು ಫ್ರೀಲ್ಯಾನ್ಸ್ ಹೋರಾಟಗಾರ ಅನ್ನೋ ತರ ಇವರು ಯಾವಾಗ ಪರ್ಸನಲ್ ಅಟ್ಯಾಕ್ ಮಾಡಿ ಹೆಣ್ಮಕ್ಳ ಮೇಲೆ ಬಿದ್ರು, ಅಹೋರಾತ್ರನಿಗೆ ಮಗಳು ಹೇಳಿದ್ರು, ಅಪ್ಪ ನೀವು ನಮಗೋಸ್ಕರ ಹೋರಾಡಬೇಡಿ, ಈ ರೀತಿ ಎಷ್ಟೊಂದು ಹೆಣ್ಣು ಮಕ್ಕಳು ಕರ್ನಾಟಕದಲ್ಲಿ ಇವಾಗ ಭಯ ಬಿದ್ದು ಬದುಕ್ತಾ ಇದ್ರೆ, ಅವ್ರಿಗೋಸ್ಕರ ಒಂದು ಸ್ತ್ರೀ ರಕ್ಷಾ ಅಂತ ಶುರು ಮಾಡಿದ್ವಿ. ಹಾಗಾಗಿ ನನ್ನ ಈ ರೀತಿ ಶುರು ಮಾಡಿದೆ. ಆದ್ರೆ ಇದು ಅಹೋರಾತ್ರ ಒಬ್ಬಂಟಿ ಹೋರಾಟ ಅಂತ ಅನೌನ್ಸ್ ಮಾಡ್ದೆ. ಯಾಕೆ, ಯಾವಾಗ ಇವರೆಲ್ಲ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಬಂದ್ರು, ಇವನ ಕಮೆಂಟ್ ಹಾಕಿದವ್ರನ್ನ ಹುಡುಕಿ ಹುಡುಕಿ, ನಿಮ್ ಮನೆ ಪಕ್ಕದಲ್ಲೇ ನಿಮ್ ಮನೆ ಅಡ್ರೆಸ್ ನಮಗ್ ಗೊತ್ತು, ನಾಳೆ ನಿನಗೆ ಈ ರೀತಿ ತೊಂದರೆ ಮಾಡ್ತೀವಿ ಅಂತ ಒಬ್ಬನಿಗೆ, ಇನ್ನೊಬ್ಬನಿಗೆ ಹೊಸಕೋಟೆಯಿಂದ ಮಾಡಿದ್ರೆ ಹೊಸಕೋಟೆ ಕಬಾಬ್ ಮಾಡ್ಬಿಡ್ತೀವಿ ನಿನ್ನ ಅಂತ ಹೆದರಿಸಿ ಈ ರೀತಿ ಮಾಡಿದ್ದಕ್ಕೆ, ಇನ್ನು ಅಹೋರಾತ್ರನ ಈ ಹೋರಾಟದಿಂದ ಯುವ ಜನಕ್ಕೆ ನಷ್ಟ ಆಗಬಾರ್ದು ಅಂತ ಒಬ್ಬಂಟಿ ಹೋರಾಟ ಇದು. ನಿಮ್ಮ ಕೋಪ ಏನಿದ್ರು ಅಹೋರಾತ್ರನ ಬಗ್ಗೆ ತೋರಿಸಿ, ಬೇರೆ ಯಾರಿಗೂ ಸಂಬಂಧ ಇಲ್ಲ ಅಂತ ಒಬ್ಬಂಟಿ ಶುರು ಮಾಡಿದೆ. 3x3 ಜಾಗದಲ್ಲಿ ಕೂತ್ಕೊಂಡು ಬರೆಯೋದಷ್ಟೇ ಇವನ ಕೆಲಸ. ಆದ್ರೆ ಧೈರ್ಯವಾಗಿ ಎದುರಿಸ್ತೆ. ಆದ್ರೆ ಕರ್ನಾಟಕದಲ್ಲಿ ಜನ ಇಲ್ಲ ಅಂತಲ್ಲ, ಧೈರ್ಯವಂತರು ಇಲ್ಲ ಅಂತಲ್ಲ, ಅವರನ್ನೆಲ್ಲ ಯುವ ಶಕ್ತಿಯನ್ನ ಪಾಪ ಜೀವನದಲ್ಲಿ ಅನೇಕ ವಿಚಾರಗಳಲ್ಲಿ ನೋಡ್ಬೇಕಾಗಿರೋ ಯುವ ಶಕ್ತಿಯನ್ನ ಪಕ್ಷ ರಕ್ಷಾ ಇವುಗಳ ಕಡೆ ಡೈವರ್ಟ್ ಮಾಡಿ ಸರ್ ಒಬ್ಬನೇ ಎದ್ದು ನಿಂತ್ಕೊಂಡ ಸರ್. ಒಂದು ಒಂದು ವಿಚಾರ, ಯಾಕೆಂದ್ರೆ ಎಷ್ಟೋ ಜನ ನೊಂದ ಜನ ಆನ್ಲೈನ್ ಈ ಜೂಜುಕೋರತನದಿಂದ ನೊಂದ ಎಷ್ಟೋ ಜನಗಳು ನಿಮಗೆ ಕರೆ ಮಾಡಿ ದುಡ್ಡನ್ನು ಕಳ್ಕೊಂಡಿರುವಂತದ್ದು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ವಾಟ್ಸಪ್ ಸಂದೇಶಗಳು ಬರುತ್ತೆ, ದಯವಿಟ್ಟು ಹಂಚ್ಕೊಬಿಡಿ ಸರ್. ನಮ್ಮ ತಾಯಿಗೆ ಗೊತ್ತಿಲ್ಲ, ಗೊತ್ತಾದ್ರೆ ತಾಯಿಗೆ ಏನಾದ್ರು ಅನಾರೋಗ್ಯ ಆಗ್ಬೋದು, ನನ್ನ ಪತ್ನಿಗೆ ಗೊತ್ತಿಲ್ಲ, ನನ್ನ ಚಿಕ್ಕ ಮಗು ಇದೆ, ನಾನು 1,00,000 ಕಳ್ಕೊಂಡಿದ್ದೀನಿ, ನೀವು ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ಬೇಡಿ, ಇದ್ರ ಬಗ್ಗೆ ಹೋರಾಟ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೋತಾರೆ. ಎಷ್ಟೋ ಜನ ಮದುವೆ ಆಗಿರೋ ಹೆಣ್ಣು ಮಕ್ಳು ಸರ್, ನಮ್ ರೂಮ್ ಅಲ್ಲೇ ಇದ್ರು ಮುಖ ಕೂಡ ನೋಡಲ್ಲ, 24 hours ರಮ್ಮಿ ಆಡ್ತಾ ಇರ್ತಾನೆ, ಇಂತ ನಟನ ಅಭಿಮಾನಿ ಇವನು ಹೇಳಿದ್ರೆ ನಮ್ ನಟನೆ ಹೇಳಿದಾರೆ ಅಂತಾರೆ. ಬಾತ್ರೂಮ್ ಅಲ್ಲಿ ಹೋದ್ರು ಗಂಟೆಗಟ್ಟಲೆ ಕೂತ್ಕೋತಾನೆ, ರಮ್ಮಿ ಆಡ್ತಾನೆ, ಇದುವರೆಗೂ 1,00,000 ಕಳ್ಕೊಂಡಿದ್ದಾನೆ. ಇವಾಗ ನಮ್ ಮಂಗಲಸೂತ್ರನು ಇಲ್ಲ, ನನಗೆ ತಲೆನೋವು ಬಂದಿದೆ, ಕಣ್ಣು ಇನ್ಫೆಕ್ಷನ್ ಆಗಿದೆ, ಆದ್ರೂ ಕೇರ್ ಮಾಡ್ತಾ ಇಲ್ಲ, ಹಿಂಗೆಲ್ಲ ಕೇಳ್ಕೋತಾರೆ. ಪಾಪ ತುಂಬಾ ಜನ, 100+ ಮತ್ತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಳ್ಳಿ ಹಳ್ಳಿಗಳಿಂದ ಜನ ನಿಮ್ ಜೊತೆಗೆ ನಾವಿದ್ದೀವಿ. ಇವತ್ತೊಂದು ಶೋಕದ ವಿಚಾರ ಅಂದ್ರೆ, ಮೊಹಮ್ಮದ್ ಗೌಸ್ ಅಂತ ಹೇಳೋರು, ನಾನು ಮುಂದೆ ಬರ್ತೀನಿ, ನಾನು ಹೋರಾಡ್ತೀನಿ ಅಂದ್ರೆ, ಬೇಡ ನೀವು ಹಿಂದೆ ಇರಿ ಅಂತ ಹೇಳಿದ್ರೆ, ನಿಮ್ ಹಿಂದೆ ನಾನಿದ್ದೀನಿ ಅಂತ ಪ್ರತಿನಿತ್ಯ ಫೋನ್ ಮಾಡೋ ವ್ಯಕ್ತಿ ಇವತ್ತು ಪಾಪ ದೇವರ ಪಾದ ಸೇರಿದ್ದಾರೆ. ಅಂತ ಮಹಾನುಭಾವರು ತುಂಬಾ ಜನ ಇದ್ದಾರೆ, ತುಂಬಾ ಜನ ದೊಡ್ಡ ಕವಿಗಳು ಸಾಹಿತಿಗಳು ಎಲ್ಲರೂ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀಯ ಅಂದ್ರು. ಇದು ಹೆಂಗಿದೆ ಅಂದ್ರೆ, ಇದು ಯಾವ ಭಗವಂತನೇ ಮಾಡಿಸ್ತ ಹಾಗೆ ಅನ್ನಿಸ್ತದೆ. ಯಾಕಂದ್ರೆ ಇದು ಯಾವುದೇ ಇಂಟೆನ್ಷನಲ್ ಇಲ್ಲ, ಆದ್ರೆ ಇವ್ರು ನಿಲ್ಲಿಸಲಿಲ್ಲ. ಪ್ರಧಾನಮಂತ್ರಿನೇ ಸಹಿ ಹಾಕಿ ತಪ್ಪು ಮಾಡಿದ್ದು ಅಂತ ಒಬ್ಬ ನಟ ಹೇಳ್ತಾನೆ, ಆಯ್ತು ಇನ್ನೊಬ್ಬರ ಮೇಲೆ ನಿಂದೆ ಹಾಕೋಸ್ಕರ ನಿನ್ನ ಸಾಮಾಜಿಕ
ಒಂದು ನೈತಿಕತೆ ಎಲ್ಲಿ ಹೋಗಿತ್ತು, ನಿನ್ನ ಕರ್ನಾಟಕದ ಪ್ರೀತಿ ಎಲ್ಲಿ ಹೋಗಿತ್ತು? ಓಕೆ, ಸಹಿ ಹಾಕಿದ್ದು ಯಾರು ಅನ್ನೋ ಪರಿಜ್ಞಾನವೂ ಇಲ್ಲ. ಇದು ಕರ್ನಾಟಕ ಸರ್ಕಾರವೇ ಅನುಮತಿ ಕೊಟ್ಟಿರೋದು, ನಾವು ಕೇಂದ್ರ ಅಲ್ಲ. ಇನ್ನು ಅನೇಕರು ಹೋಗಿ ಮನವಿ ಮಾಡಿದ್ವಿ ಅಂತ ಹೇಳೋದು, ಫೋಟೋ ಹಾಕೊಳ್ಳೋದು, ಮನವಿ ಮಾಡೋ ಅಂತ ವಿಚಾರಣ ಇದು ಸುರೇಶ್? ಖಂಡಿತ ಅಲ್ಲ. ಮತ್ತೆ ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕಪ್ಪ, ನಿಮ್ಮ ಯಾವುದೇ ಅವರ ಹತ್ರ ಇವರಿಗೆ ಒಂದು ವೇದಿಕೆ ಕೊಟ್ಟಿದೆ ಅವರ ಹತ್ರ ಅಂತ ದೇವರು, ಆದ್ರೆ ಅದರಲ್ಲೇ ಮಾತಾಡ್ಕೊಂಡಿದ್ದಾನೆ, ಯಾವ ನ್ಯೂಸ್ ಚಾನೆಲ್ ಹೋಗಲ್ಲ ಅವ್ರ ಹತ್ರ. ನೀನು ಹೇಳಪ್ಪಿ, ನಿಮ್ಮ ಚಾನೆಲ್ ಅಲ್ಲಿ ಯೂಜ್ಗೆ ಅಡ್ವರ್ಟೈಸ್ ಕೊಟ್ಟಿದ್ಯಾ? ನಮ್ಮ ನ್ಯೂಸ್ ಚಾನೆಲ್ ಸಮಾಜಕ್ಕೆ ಮಾರಕವಾಗುವಂತ ಯಾವುದೇ ನ್ಯೂಸ್ ಆಡ್ಗಳಾಗ್ಲಿ ಜಾಹೀರಾತಾಗ್ಲಿ ಕೊಡೋದಿಲ್ಲ, ಕೊಟ್ಟು ಇಲ್ಲ ನಾವು. ಓಕೆ, ಈ ಮಾತು ಹೇಳಿದ್ದಕ್ಕೆ ನಿನ್ನ ಹತ್ರ ಮಾತು ಕಂಟಿನ್ಯೂ ಮಾಡ್ತೀನಿ ಬಂಗಾರು. ನ್ಯೂಸ್ ಚಾನೆಲ್ ಅವರೇ ನ್ಯೂಸ್ಗೆ ಅಡ್ವರ್ಟೈಸ್ ಕೊಟ್ಟಾಗ ಅವ್ರ ಹತ್ರ ಯಾವ ನೈತಿಕತೆ ಇಟ್ಕೊಂಡು ಅವ್ರ ಹತ್ರ ಮಾತಾಡ್ಲಿ? ಅವ್ರ ಅದೃಷ್ಟಕ್ಕೆ ಸುಮಾರು 3 ಲಕ್ಷ ಜನ ಇರುವಂತ ಒಂದು ವೇದಿಕೆ ಸಿಕ್ಕಿದೆ, ಅದು ಇರೋವರೆಗೂ ಇವನು ಮಾತಾಡ್ತಾನೆ ಇರ್ತಾನೆ. ಇಲ್ಲಾಂದ್ರೆ ಇವನು ಕಿತ್ತೊಡಿ, ಇವನಿಗೆ ಕಣ್ಣಿಗೆ ಕಂಡ, ನಾಯಿಗೆ ಊಟ ಹಾಕ್ತಾನೆ, ಗಿಡಕ್ಕೆ ಸಹಾಯ ಇದು ಮಾಡ್ತಾನೆ, ಗಿಡಕ್ಕೆ ಸಹಾಯ ಮಾಡ್ತಾನೆ, ಈ ರಕ್ಷೆ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಇಷ್ಟೆಲ್ಲ ಹೋರಾಟಗಾರರ ಕಾಲು ಎಳಿತಾ ಇದಾರೆ, ಒಬ್ಬ ನಟನ ಪರ್ಸನಲ್ ಹೋಗಲ್ಲ ಅನ್ನೋ ಒಂದು ವ್ಯಕ್ತಿ, ಶಾರದಾ ಡೈಮಂಡ್ ಅನ್ನೋ ವ್ಯಕ್ತಿ, ಏನು ಕಾರಣ ಒಬ್ಬ ಹೋರಾಟಗಾರನನ್ನ ಒಬ್ಬ ನಾಯಿ ಹಿಂಸಕ ಅಂತ ಪೋಸ್ಟ್ ಹಾಕೊಂಡು ನಿಂದೆ ಮಾಡಿದ್ರೆ, ಇದ್ರ ಉದ್ದೇಶ ಏನು? ಹೋರಾಟಗಾರರನ್ನ ಮಾನಹಾನಿ ಮಾಡಿದ್ರೆ ಹೋರಾಟ ನಿಂತು ಹೋಗುತ್ತೆ, ಅವಾಗ ಜೂಜ್ ಕಂಟಿನ್ಯೂ ಆಗುತ್ತೆ ಅಂತನಾ? ಅಥವಾ ಏನು ಉದ್ದೇಶ ಇವ್ರದ್ದು? ಚಕ್ರವರ್ತಿ ಚಕ್ರವರ್ತಿ ತಪ್ಪಾಗತ್ತೆ. ಚಕ್ರವರ್ತಿ ಸೂಲಿ ಬೆಲೆ ಅಂತಹ ಭಾಷಣಕಾರರು ಇಂತಹ ವಿಚಾರಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಬರೇ ಬೇರೆ ಬೇರೆ ವೇದಿಕೆಗಳು ಸಿಕ್ಕರೆ ಬರೀ ಸುಳ್ಳು ಹೇಳೋದಕ್ಕೆ, ಫಾಲೋವರ್ಸ್ ಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ತಮ್ಮ ವರ್ಚಸ್ಸನ್ನ ಖ್ಯಾತಿಯನ್ನ ಬಳಕೆ ಮಾಡ್ಕೊಳ್ತಾರೆ. ಚಕ್ರವರ್ತಿ ಸೂಲಿ ಬೆಲೆ ಅಂತ ಭಾಷಣಕಾರರಿಗೆ ಸರ್ಕಾರ ಕರ್ನಾಟಕದಾದ್ಯಂತ ತುಂಬಾ ಜನ ನಿಮ್ಮಿಂದ ನಾವಿದೀವಿ ಬನ್ನಿ, ನೀವು ಅಂದ್ರೆ ಕಾರವಾರದಿಂದ ನಾವು ಬಸ್ ಮಾಡ್ಕೊಂಡ್ ಬರ್ತೀವಿ ಅಂತಾರೆ. ಅಂತವ್ರನ್ನೆಲ್ಲ ಬೇಡ ಅಂತ ಹೇಳಿ ಒಪ್ಪಂಟಿ ಹೋರಾಟ ಮಾಡೋ ನನಗೆ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ ಇವನಿಗೆ. ಆದ್ರೆ ಚಕ್ರವರ್ತಿ ಸೂಲಿ ಬೆಲೆನ ಅಹೋರಾತ್ರ ಪ್ರಶ್ನೆ ಮಾಡಿದ್ದಿಷ್ಟೇ. ಇಂತ ಸರ್ಕಾರಕ್ಕೆ ಓಟು ಕೊಡಿ ಅಂತ ಹೇಳಿರೋ ವ್ಯಕ್ತಿ ನೀನು, ತುಂಬಾ ದೇಶಭಕ್ತ, ದೈವ ಭಕ್ತ, ಆದ್ರೆ ನಿನ್ನಲ್ಲಿ ಒಂದು ವಿಚಾರ, ನಿನ್ನ ನೈತಿಕತೆಯ ದೃಷ್ಟಿಯಿಂದ ನೀನು ಈ ಸರ್ಕಾರಕ್ಕೆ ಜೂಜು ನಿಲ್ಲಿಸು ಅಂತ ಗರ್ಜಿದ್ರು ಅಂತ ಹೇಳಿದ್ದು, ಆತ ಹೊರಗಡೆನೆ ಬರ್ಲಿಲ್ಲ. ಇದು ಇಂಥವೆಲ್ಲ ಅಪಾರ್ಥ ಮಾಡ್ಕೋತಾರೆ. ಚಕ್ರವರ್ತಿ ಸೂಲಿ ಬೆಲೆ ಹೆಲ್ಪ್ ಆಗ್ಬೇಕು ನಿಮಗೆ ಅಂತ ಅವ್ರ ಅಭಿಮಾನಿಗಳು ಹೇಳ್ತಾರೆ. ಹೆಲ್ಪ್ ಅಲ್ಲ, ಇದು ಸಾಮಾಜಿಕ ಒಂದು ಜವಾಬ್ದಾರಿಯನ್ನ ಜ್ಞಾಪಿಸಿದ್ದು. ನೀನ್ ಹೆಲ್ಪ್ ಮಾಡು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 100 ಜನ ಇದಾರೆ ನಮ್ಗೆ ಹೆಲ್ಪ್ ಮಾಡಕ್ಕೆ, ಅಂತವ್ರು ಬೇಡ. ಇದು ಒಬ್ಬ ಮನುಷ್ಯ ಮಾಡೋ ಕೆಲ್ಸಕ್ಕೆ ಈ ಕೆಲ್ಸಕ್ಕೆ 100 ಜನ ಯಾಕೆ? ಆ ವ್ಯಕ್ತಿಯ ತಪ್ಪನ್ನ ಗುರುತಿ ಹೇಳಿದ್ದು, ನೀನು ಓಟ್ ಹಾಕ್ತಿದ್ಯಾ ಕೇಳು ಸರ್ಕಾರನ ಅಂತ. ಮತ್ತೆ ಆಂಧ್ರ ಪ್ರದೇಶದಿಂದ ಫೋನ್ ಬರುತ್ತೆ, ನಿನ್ನೆ ಮೊನ್ನೆ ಬಂತು, ಎಷ್ಟು ಖುಷಿ ಆಯ್ತು ಅಂದ್ರೆ, ಇವಾಗ ನಡೀತಾರ ಸರ್ಕಾರದ ಒಬ್ಬ ವ್ಯಕ್ತಿ, ನಿಮ್ಮ ಹೋರಾಟವನ್ನ ಬಿಗಿನಿಂದ ನೋಡ್ತಾ ಇದೀವಿ, ಅದ್ ರೆಕಾರ್ಡಿಂಗ್ ಇದೆ, ನೋಡ್ತಾ ಇದೀವಿ, ನೀವು ಒಂದು ಕಾರಣ ನಾವು ನಿಲ್ಸಿ ಅಂದ್ರು. ಇಷ್ಟೇ ಅಲ್ಲ, ಅದಕ್ ಮುಂಚೆ ತೆಲಂಗಾಣದ ಸಿಎಂ ಅನ್ನ ನೀವು ಮೆನ್ಷನ್ ಮಾಡಬೇಕು, ಆ ವ್ಯಕ್ತಿ ಕೂಡ ಜೂಜು ನಿಲ್ಲಿಸಿದ್ರು. ಅಷ್ಟೇ ಅಲ್ಲ, ಅಸ್ಸಾಮ್ ಸಿಕ್ಕಿಮ್ ನಮ್ಮ ಒರಿಸ್ಸಾ ಎಲ್ಲ ನಿಲ್ಸಿದ್ದಾರೆ. ಯಾವ ಪುರುಷಾರ್ಥ ಇದು? ಅದು ಕೊರೋನಾ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಜನಗಳ ಹತ್ರ ಉಳಿದ ಹಣನ ಸದಿಯುವ ವ್ಯವಹಾರ ಆಗಬೇಕು ಸುರೇಶ್. ಮತ್ತೆ ಇನ್ನೊಂದು, ನೀವು ಇನ್ನೇನು ಹೊರಟೆ ಆರ್ಡರ್ ಕೊಟ್ಟಿರುವಾಗ, ಸರ್ಕಾರನೇ ಕೊಟ್ಟಿರುವಾಗ, ನಿಮಗೇನು ಇದಕ್ಕೆ ಹೋರಾಟ ಅಲ್ಲ ಇವರು ನಮ್ಮ ದೇಶದಲ್ಲಿ ಸರ್? ಇವರು ಸಾಗಮನ ಪದ್ಧತಿ ಸರ್ಕಾರಗಳಿಗೆ ಸರ್ ಲೀಗಲ್ ಆಗಿತ್ತು, ಅದನ್ನ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಇದೇ ರೀತಿ ಹೋರಾಟ ಮಾಡಿ ಅದನ್ನ ಇಲ್ಲೀಗಲ್ ಮಾಡ್ತಿತ್ತು. ಆ ರೀತಿ ಬಂದರು. ಇನ್ನೇನಾದ್ರು ಕೇಳ್ಬೇಕಾ? ಈಗ ಇವರು ಇದೊಂದು ಸ್ಕಿಲ್ ಗೇಮ್ ಅಂತಾರೆ. ಈ ಸ್ಕಿಲ್ ಗೇಮ್ಗಳಿಗೆ ಒಬ್ಬ ಜವಾಬ್ದಾರಿಯುತವಾದಂತ ಕಲಾವಿದರು, ನಟರು, ನನಗೆ ರಾಜ್ಕುಮಾರ್ ಅವ್ರು ಬಹಳ ಮುಖ್ಯ ಆಗ್ತಾರೆ. ಅವ್ರು ಯಾವತ್ತೂ ಕೂಡ ಗುಟ್ಕಾ, ತಂಬಾಕು, ಪಾನ್ ಪರಾಗ್, ಬೀಡಿ, ಸಿಗರೇಟ್, ಡ್ರಿಂಕ್ಸ್, ಈ ಜೂಜು ಕೋರ್ತನ ಬಗ್ಗೆ ಆಡ್ ಕೊಡ್ಲೇ ಇಲ್ಲ. ಕೊನೆಯವರೆಗೂ ಕೂಡ ತಮ್ಮ ಸಿನಿಮಾಗಳಲ್ಲಿ ಅಂತದಕ್ಕೆ ಬಿಂಬಿಸುವಂತ ಅವಕಾಶವನ್ನ ಮಾಡಲೇ ಇಲ್ಲ. ಅಪಾರ್ಥ ಆಗಿದೆ. ಆಕ್ಚುಲಿ ಈ ಜಗತ್ತಿನಲ್ಲಿರೋ ಎಲ್ಲ ಗೇಮ್ ಸ್ಕಿಲ್ ಗೇಮೆ, ಚೆಸ್ ಕೂಡ ಸ್ಕಿಲ್ ಗೇಮೆ, ಕ್ರಿಕೆಟ್ ಸ್ಕಿಲ್ ಗೇಮೆ, ಅಮ್ಮ ಅಡಿಗೆ ಮಾಡೋದು ಸ್ಕಿಲ್ ಗೇಮೆ, ನಾಳೆ ಅಮ್ಮ ಯಾವ ಉಪಹಾರ ಮಾಡ್ತಾರೆ ಅಂತ ಬಾಜಿ ಕಟ್ಟೋದು ಮಾತ್ರ ತಪ್ಪದು. ನಾಳೆ ಈ ಆಟ ಗೆಲ್ಲಪ್ಪ ಆ ಆಟ, ಈ ಜೂಜ್ ಇದೆಯಲ್ಲ, ಜೂಜ್ ತಪ್ಪು. ಜೂಜು ಸ್ಕಿಲ್ ಗೇಮು ಬೇರೆ ಬೇರೆ ಮಾಡಿ, ಸ್ಕಿಲ್ ಗೇಮ್ ಮೇಲೆ ಜೂಜು ಆಡಬಾರ್ದು. ಯಾವುದು ಅನ್ಸ್ಕಿಲ್ಡ್ ಗೇಮ್ ಇಲ್ಲ, ಅದು ಬೇರೆ. ಇವ್ರು ಏನ್ ಮಾಡಿದ್ದಾರೆ, ಜನಗಳನ್ನ ಬ್ಲಫ್ ಮಾಡಿದ್ದಾರೆ.
ಏನಂದ್ರೆ ಊಹನಾ ಸಿದ್ಧಾಂತನ ಜೂಜು ಅಂತ ಕರೆದ್ಬಿಟ್ಟಿದ್ದಾರೆ. ಜೂಜು ಅಂದ್ರೆ ಹಣ ಕಟ್ಟುವುದು. ನಮ್ಮ ಋಗ್ವೇದದ ಒಂದು ಋಕ್ ಹೇಳುತ್ತೆ, ಜೂಜಾಡುವುದರ ಬದಲು ನೇಗಿಲು ಉಣೋ ರೈತ ಅಂತ ಭಿಕ್ಷೆ ಬಿಡುತ್ತೆ. ಆ ಪದ ನೋಡಿ ಹೆಂಗಿದೆ, ಜೂಜು ಆಡುವುದನ್ನು ನಿಲ್ಲಿಸು ನೇಗಿಲ ಕಡೆ ನಡಿ ಅಂತ ಹೇಳುತ್ತೆ ಶ್ಲೋಕ. ಅಂದ್ರೆ ಪ್ರತಿಯೊಂದು ಧರ್ಮದಲ್ಲೂ ಹೇಳುತ್ತೆ, ನೀವು ಜೈನ ಧರ್ಮದಲ್ಲೂ ಇದನ್ನೇ ಹೇಳುತ್ತೆ, ಬೌದ್ಧ ಧರ್ಮದಲ್ಲಿ ಇದನ್ನೇ ಹೇಳುತ್ತೆ, ಕ್ರಿಶ್ಚಿಯನ್ ಧರ್ಮದಲ್ಲಿ ಇದನ್ನೇ ಹೇಳುತ್ತೆ, ಮುಸಲ್ಮಾನ್ ಧರ್ಮದಲ್ಲಿ ಇದನ್ನೇ ಹೇಳುತ್ತೆ, ಜೂಜು ಆಡಬೇಡ ಅಂತ. ಅಂತದ್ದು ಯಾವ ಧರ್ಮದ ದೃಷ್ಟಿಯಿಂದ ನೀವು ಸರ್ಕಾರದಲ್ಲಿ ಜೂಜು ನಡೆಸ್ತಾ ಇದ್ದೀರಿ? ಆದ್ರೆ ನಮ್ಮ ಯಾಕೆ ನಮ್ಮ ಒಂದು ಧ್ವನಿ ನಿಮಗೆ ಕೇಳುತ್ತಾ ಇಲ್ಲ ಅನ್ನೋದು ಇವನ ಅಹೋರಾತ್ರನ ಒಂದು ಭಾವನೆ. ಬಂಗಾರ ಕೊನೆ ಪ್ರಶ್ನೆ ನನಗೆ, ಇಂತಹ ಸಂದರ್ಭದಲ್ಲಿ ನಟರ ಜವಾಬ್ದಾರಿ, ನಾನು ಯಾವ ಜಾಹೀರಾತಿಗೆ ಆಡ್ ಕೊಡ್ಬೇಕು, ಎಲ್ಲಿ ನಟಿಸ್ಬೇಕು, ಇದರಿಂದ ಸಮಾಜಕ್ಕೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋ ಪ್ರಜ್ಞೆ ನಮ್ಮ ನಟರಿಗೆ, ಒಂದು ಜವಾಬ್ದಾರಿ ನಮ್ಮ ನಟರಿಗೆ ಬಂದ್ರೆ ಎಷ್ಟೋ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವ್ರನ್ನ ಫಾಲೋ ಮಾಡುವಂತ ನಟರು ಕೂಡ ಹಾಗೆಯೇ ಮುಂದುವರಿತಾರೆ. ಈ ಒಂದು ಜವಾಬ್ದಾರಿ ಕಲಾವಿದ್ರಿಗೆ ಬರಬೇಕು ಅನ್ನುವಂಥದ್ದು. ಜವಾಬ್ದಾರಿ ನಟರಷ್ಟೇ ಅಲ್ಲ, ಆಟಗಾರರಿಗೆ. ನಟ ಕೆಲವರು ಹೇಳ್ತಾರೆ ನೀವು ಕುಡಿತದ ಹಿಂದೆ ಯಾಕೆ ಮಾತಾಡಲಿಲ್ಲ, ಕುಡಿತ ಅನ್ನೋ ತಪ್ಪೆ, ಎಲ್ಲ ತಪ್ಪೆ. ಅಹೋರಾತ್ರ ಒಂದು ಪೊರಕೆ ಇದ್ದಂಗೆ, ಒಂದು ರೂಮ್ ಕುಡಿತಾ ಹೋದ ಇನ್ನೊಂದು ಕಡೆ ತೋರಿಸ್ಬೇಡಿ ನೀವು. ಅದ್ರ ಬಗ್ಗೆನೂ ಹೋರಾಡ್ತಾನೆ ಇವನು ಕಣ್ಣಿಗೆ ಬಿದ್ರೆ. ಯಾರು ಏನ್ ಮಾಡಿದ್ರು ಅದು ತಪ್ಪೆ, ಮತ್ತೆ ದೇವರು ಎಲ್ಲರಿಗೂ ಧ್ವನಿ ಕೊಟ್ಟಿದ್ದಾರೆ, ಬರೀ ಅಹೋರಾತ್ರ ಧ್ವನಿ ಎತ್ತಬೇಕು ಅಂತ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಇದರಲ್ಲಿ ತುಂಬಾ ಹೆದರಿಕೆ ಹುಟ್ಟಿಸುವಂತ ಕೊಲೆ ಬೆದರಿಕೆಗಳು ಎಲ್ಲ ಇದ್ದಿದ್ರಿಂದ ಇವನು ಅಹೋರಾತ್ರ ಒಬ್ಬನೇ ನಿಂತ್ಕೊಂಡ. ಇಲ್ಲ ಅಂದ್ರೆ ಎಲ್ಲರೂ ಹೋರಾಡುವಂತ ವಿಚಾರಗಳಿದ್ದು, ಯಾರು ಮಾಡಿದ್ರು ತಪ್ಪು ತಪ್ಪೆ. ಅಹೋರಾತ್ರನ ಮಗು ಮಾಡಿದ್ರು ತಪ್ಪೆ, ಅಹೋರಾತ್ರನ ಅಪ್ಪ ಮಾಡಿದ್ರು ತಪ್ಪೆ. ಈ ನಟರನ್ನೋದು ಸಾಮಾಜಿಕ ಜವಾಬ್ದಾರಿ ಇಲ್ಲದೆ ಮಾಡೋದು. ಅಂತ ನಟರನ್ನ ನೀವು ಸಾಮಾಜಿಕವಾಗಿ, ನೀವು ಅಂತ ಅವ್ರ ಚಿತ್ರಗಳನ್ನು ನೋಡಬಾರ್ದು, ಅಂತ ಅವ್ರ ಹೆಸರು ಹೇಳಬಾರ್ದು. ಅವರಿಗೆ ಬದುಕ್ತಾ ಇರೋದೇ ಜನರಿಂದ, ಆ ಜನರನ್ನ ಬಂಗಾರದ ಮೊಟ್ಟೆ ಇಡೋ ಜನರನ್ನ ಹೊಟ್ಟೆ ಬಗ್ದು ಜನರನ್ನ ಹಿಂಸೆ ಮಾಡ್ತಾರೆ ಅಂತ ನಟರನ್ನ ಖಂಡಿಸ್ಬೇಕಿದೆ, ನಾವು ಖಂಡಿಸ್ಬೇಕಿದೆ. ಎಸ್ ಎಸ್ ಎಸ್, ನಿಮ್ಮ ಹೋರಾಟ ಮತ್ತೆ ನಮ್ಮೆಲ್ಲರ ಈ ಒಗ್ಗೂಡುವಿಕೆಯ ಒಗ್ಗಟ್ಟಿನ ಹೋರಾಟ ಮುಂದುವರಿಲಿ. ಆದಷ್ಟು ಬೇಗ ಯಡಿಯೂರಪ್ಪನವರಿಗೆ ನಮ್ಮ ಈ ಹೋರಾಟದ ಕೂಗು ತಲುಪಲಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಏನು ಮಾರಕವಾದಂತ, ಅವರೇ ಸರ್ಕಾರನೇ ಮಾಡಿರ್ಬೇಕಾದ್ರೆ ತಲುಪೋದಿಲ್ಲಿಂದ ಸರ್, ಬಿಡಲ್ಲ ಸರ್, ನಾವು ಬಿಡೋದು ಬೇಡ ಯಾವುದೇ ಕಾರಣಕ್ಕೂ. ಇದು ಮುಂದುವರಿದಾಗ ಬಿಡೋದು ಬೇಡ, ಅವ್ರು ನಿಷೇಧ ಮಾಡ್ಲೇಬೇಕು, ಮಾಡದಿದ್ರೆ ನಾವು ಬಿಡಲ್ಲ ಅನ್ನೋ ಥರದ ಹೋರಾಟನ ಮಾಡೋಣ. ಸರ್ಕಾರಕ್ಕೆ ಒಂದು ಜವಾಬ್ದಾರಿ, ಜನರ ಕೂಗನ್ನ ಕೇಳುವಂತ ಒಂದು ಕಿವಿ ಕೇಳಿಸ್ಕೋಬೇಕು, ಒಂದು ಸಂವೇದನೆ ಬಹಳ ಮುಖ್ಯ. ಮಾಡದೇ ಇದ್ರೆ ಬಿಡೋರು ಯಾರು? ನಾವು ಮಾಡೇ ಮಾಡೋಣ ಸರ್, ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಜೊತೆಗಿರ್ತೀವಿ, ಮುಂದುವರಿಸಿ, ಒಳ್ಳೇದಾಗ್ಲಿ ಸರ್, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಬಂಗಾರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕರ್ನಾಟಕದ ಜನ ಆಲ್ರೆಡಿ ಇದ್ದಾರೆ ಬಂಗಾರು, ಒಳ್ಳೇದಾಗ್ಲಿ ಚಿನ್ನ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರು ನೀನು, ಇಷ್ಟು ಒಳ್ಳೆ ಬುದ್ಧಿವಂತ, ಎಂತ ಗ್ರೇಟ್, ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬಾ ಸಂತೋಷ ಆಯ್ತಪ್ಪ, ನಿನ್ನ ಒಂದು ಮಾತು ಧೈರ್ಯ ಎಲ್ಲ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ, ಯಾಕೆ ನಿಮಗೆ ಈ ಒಂದು ಗೇಮ್ಗಳನ್ನ, ಆನ್ಲೈನ್ ಗ್ಯಾಂಬ್ಲಿಂಗ್ ಗೇಮ್ಗಳನ್ನ ನಿಷೇಧ ಮಾಡಬೇಕು ಅಂತ ಅನಿಸ್ತಾ ಇಲ್ಲ? ಯಾಕೆಂದ್ರೆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಲ್ಲೇ ಕೂರುವಂತದ್ದಾಗಿದೆ. ಮನೆಯಲ್ಲೇ ಕೂತು ಏನ್ ಮಾಡಬೇಕು? ಹೀಗೆ ಮನೆಯಲ್ಲಿ ಕೂತಂತ ಜನರನ್ನ ದುರ್ಬಳಕೆ ಮಾಡಿಕೊಂಡು ಅವರ ಆರ್ಥಿಕ ಜೀವನದ ಮೇಲೆ, ಅವರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಹೊಡೆತ ಕೊಡುವಂತ ಕೆಲಸವನ್ನ ಕೆಲವು ಆನ್ಲೈನ್ ಈ ಗೇಮ್ ಮಾಡ್ಕೊಂಡಿರುವಂತ ಏನು ಈ ಜೂಜು ಕೋರ ಕಂಪನಿಗಳು ಜನರ ಬದುಕನ್ನ ಮೂರಾಬಟ್ಟೆ ಮಾಡ್ತವೆ. ಅವರನ್ನ ಆರ್ಥಿಕವಾಗಿ ಹೊಡೆತ ಕೊಟ್ಟು ಅವರನ್ನ ಒಂದ್ ರೀತಿ ತುಳಿಯುವ ಕೆಲಸವನ್ನ ಮಾಡ್ತಿದ್ದಾವೆ. ಅವರ ಬದುಕು ಮತ್ತೆ ಮನೆ, ಅವರ ಕುಟುಂಬ ಬೀದಿಗೆ ಬರ್ತಾ ಇದೆ. ಎಷ್ಟೋ ಜನರು ಬಹಳ ಬೇಗ ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು, ನಾವು ಗೆದ್ದು ಬಿಡ್ತೀವಿ ಅನ್ನೋ ಆಸೆಗೋಸ್ಕರ ಈ ತರದ ಆನ್ಲೈನ್ ಗೇಮ್ಗಳನ್ನ ಆಡುವ ಮೂಲಕ ತಮ್ಮ ಬದುಕನ್ನ ಕಳೆದುಕೊಳ್ತಾ ಇದ್ದಾರೆ, ಆತ್ಮಹತ್ಯೆಗೊಳಗಾಗ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದವೆ. ಇಂತಹ ಪರಿಸ್ಥಿತಿ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ ಅನ್ನುವಂಥದ್ದು. ಯಾಕೆ ಅಂದ್ರೆ ಯಾವುದೇ ಒಂದು ರಾಜ್ಯ ಮಾಡೆಲ್ ಆಗುವಂತಹ, ಮಾದರಿಯಾಗುವಂತಹ ಕೆಲಸವನ್ನ ಮಾಡಿದಾಗ ಪಕ್ಕದ ರಾಜ್ಯಗಳು ನೋಡಿ ಅದನ್ನ ಮಾಡಲೇಬೇಕು, ಒಳ್ಳೆ ನಡೆಗಳನ್ನ ಮಾಡಿದಾಗ. ಯಾಕೆಂದ್ರೆ ಆಂಧ್ರ ಮುಖ್ಯಮಂತ್ರಿಗಳು ಅಂತಹದ್ದೊಂದು ಕ್ರಾಂತಿಕಾರಕ ನಿರ್ಣಯವನ್ನು ತೆಗೆದುಕೊಂಡಿರುವಂತಹದ್ದು. ಯಾಕೆ ಈ ವಿಚಾರವನ್ನ ನಾವು ದನಿ ಎತ್ತಿದ್ದೀವಿ ಅಂದ್ರೆ, ಎಷ್ಟೋ ಯುವಕರು, ದೇಶದ 22% ಜನ ಈ ಆನ್ಲೈನ್ ರಮ್ಮಿ ಅಂತಹ ಮಾರಕ
ಮೋಸಕ್ಕೆ ಒಳಗಾಗುವಂತ ಈ ಜೂಜು ಕೋರತನಕ್ಕೆ ಒಳಗಾಗಿ ಬದುಕನ್ನ ಕಳೆದುಕೊಳ್ತಿದ್ದಾರೆ ಅನ್ನುವಂಥ ಸುಮಾರು 36 ಕೋಟಿ ಜನ ಈ ಒಂದು ಆನ್ಲೈನ್ ಗೇಮ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಆಟ ಆಡ್ತಿದ್ದಾರೆ ಅಂದ್ರೆ ಎಷ್ಟು ಕೋಟಿಯನ್ನ ಈ ಕಂಪನಿಗಳು ಲೂಟಿ ಮಾಡ್ತಾ ಇದಾವೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಈ ಬೇರೆ ಬೇರೆ ಇಸ್ಪೀಟ್ ಕ್ಲಬ್ಗಳಾದ್ರೆ ಅದೊಂಥರ ಕತೆ. ಇದು ಹೆಂಗಂದ್ರೆ ಮೊಬೈಲ್ ನಿಮ್ಮ ಹತ್ರ ಇದೆ ಅಂದ್ರೆ ಇದಕ್ಕೆ ವಯಸ್ಸಿನ ಅಂತರವಿಲ್ಲ. ಯಾವ ವರ್ಷದ ವ್ಯಕ್ತಿ, ಯಾವ ವಯಸ್ಸಿನ ಮಕ್ಕಳು ಬೇಕಾದ್ರೂ ಆಟ ಆಡ್ಬೋದು, ಯಾರು ಬೇಕಾದ್ರೂ ಆಟ ಆಡ್ಬೋದು. ಆ ಆನ್ಲೈನ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದೇ ಸ್ವಲ್ಪ ದುಡ್ಡನ್ನೇ ಆಡ್ತಾ 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 ಕೊನೆಗೆ ಯಾವ ಲೆವೆಲಿಗೆ ಬರುತ್ತೆ ಅಂತಂದ್ರೆ ಎಲ್ಲವನ್ನು ಮಾರಿಕೊಳ್ಳುವಂತಹ, ಎಲ್ಲವನ್ನು ಕಳೆದುಕೊಳ್ಳುವಂತಹ ಪಾಪರ್ ಸ್ಥಿತಿಗೆ ಈ ಆನ್ಲೈನ್ ಕಂಪನಿಗಳು ಜನರನ್ನ ತಂದು ತಾವು ಮಾತ್ರ ಈ ಆನ್ಲೈನ್ ಮಾಫಿಯಾದಲ್ಲಿ ಸಾಮ್ರಾಜ್ಯಶಾಹಿಯನ್ನು ಅನುಭವಿಸ್ತಾ ಇದ್ದಾವೆ. ನಿಜಕ್ಕೂ ಇದು ಒಂದು ಉತ್ತಮ ಸಮಾಜಕ್ಕೆ ಮಾರಕವಾಗುವಂತ ಈ ಆನ್ಲೈನ್ ಈ ಗ್ಯಾಂಬ್ಲಿಂಗ್ಗಳನ್ನು ಕಿತ್ತು ಬಿಸಾಕುವಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರಗಳು ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಇಂತಹ ಜನರಿಗೆ, ಜನರ ಬದುಕನ್ನ ಮೂರ ಬಟ್ಟೆ ಮಾಡುವ, ಹಾಳು ಮಾಡುವ, ಅವರನ್ನ ಹೀನಾಯ ಸ್ಥಿತಿಗೆ ತಳ್ಳುವಂತ ಇಂಥ ಗೇಮ್ಗಳ ಕುರಿತು ಜಾಹೀರಾತನ್ನ ನೀಡುವಂತ ನಟರು ಕೂಡ ಸಾಮಾಜಿಕ ಜವಾಬ್ದಾರಿಯನ್ನ ಮೆರಿಬೇಕು ಅನ್ಸುತ್ತೆ. ನಾನು ಕೊಡುತ್ತಿರುವಂತ ಈ ಜಾಹೀರಾತು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ನಿಮ್ಮದೇ ಆದ ಒಂದು ಫಾಲೋವರ್ಸ್ ಇರ್ತಾರೆ, ಹಿಂಬಾಲಕರು ನಿಮ್ಮ ನಟನೆಯನ್ನ ನೋಡಿ, ನಿಮ್ಮನ್ನ ನೋಡಿ ನಿಮ್ಮನ್ನ ಫಾಲೋ ಮಾಡುವಂತ ಒಂದಷ್ಟು ಅಭಿಮಾನಿಗಳಿರ್ತಾರೆ, ಜನ ಇರ್ತಾರೆ. ಓಹೋ, ಇಂಥ ನಟರೇ ಈ ಒಂದು ಗೇಮ್ಗೆ, ಆನ್ಲೈನ್ ರಮ್ಮಿಗೆ ಆ್ಯಡ್ ಕೊಟ್ಟಿದ್ದಾರೆ ಅಂದ್ರೆ ಇದರಿಂದ ನಾವು ಬಹಳ ಬೇಗ ಲಾಭ ಮಾಡ್ಕೋಬಹುದು ಅಂತೇಳಿ ಬಹಳ ಬೇಗ ಚಿಂತನೆ ಮಾಡದೆ ಇದಕ್ಕೆ ಒಳಗಾಗ್ತಾರೆ, ಬೀದಿಗೆ ಬರ್ತಾರೆ. ಅದಕ್ಕೆ ಕಾರಣ ನೀವೇ ಆಗ್ತೀರಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಆ್ಯಡ್ ಅನ್ನ ಕೊಡ್ತೀರಲ್ಲ, ಜಾಹೀರಾತನ್ನ ಕೊಡುವುದಕ್ಕಿಂತ ಮುಂಚೆ ಇದು ಸಮಾಜಕ್ಕೆ ಪೂರಕವೋ ಮಾರಕವೋ ಅನ್ನೋದನ್ನ ಯೋಚನೆ ಮಾಡಿ ಸ್ವಾಮಿ. ಯಾಕೆಂದ್ರೆ ಅದು ನಿಮ್ಮ ಹಕ್ಕು, ನಿಜ. ಯಾಕೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಮುಖ್ಯ ಆಗ್ತಾರೆ, ತುಂಬಾ ಪದೇ ಪದೇ ಇಂಥ ಸಂದರ್ಭ ಬಂದಾಗ ಚರ್ಚೆಗಳಾಗ್ತವೆ ಅಂದ್ರೆ, ಅವ್ರು ಎಲ್ಲಿಯೂ ಕೂಡ ಜನರಿಗೆ, ಜನರ ಬದುಕಿಗೆ ಮಾರಕವಾಗುವಂತ ಆ್ಯಡ್ಗಳನ್ನ ಕೊಡಲೇ ಇಲ್ಲ. ತಂಬಾಕು, ಗುಟ್ಕಾ, ಚೀಟಿ, ಪಾನ್ಪರಾಗು, ಡ್ರಿಂಕ್ಸು, ಈ ಥರದ ಜೂಜುಕೋರ ಏನು ಗೇಮ್ಗಳು, ಇವುಗಳನ್ನು ಕೊಡಕ್ಕೆ ಹೋಗಲಿಲ್ಲ. ತುಂಬಾ ಜನ ಇದ್ದಾರೆ. ಆದರೆ ಯಾಕೆ ಇದು ತುಂಬಾ ಗಂಭೀರ ಅಂದ್ರೆ, ನೀವು ಈ ಕ್ಷಣದಲ್ಲಿ ಕೇವಲ ಹಣ ವ್ಯಾಪಾರ ಕಂಪನಿಗಳು ಬಂದು ಅಪ್ರೋಚ್ ಮಾಡ್ತಾರೆ ಅಂತ ಹೇಳಿ ಕೊಟ್ರಿ ಅಂತ ಇಟ್ಕೊಳ್ಳಿ, ನಿಮ್ಮನ್ನ ನೋಡಿ ಅದನ್ನ ಫಾಲೋ ಮಾಡೋ ಜನ ಇರ್ತಾರೆ. ಆ ಒಂದು ಜವಾಬ್ದಾರಿ, ಸಾಮಾಜಿಕವಾದಂತಹ ಜವಾಬ್ದಾರಿಯನ್ನ ನೀವು ನಡೆದುಕೊಳ್ಬೇಕು ಅನ್ನುವಂಥದ್ದು ಸ್ನೇಹಿತರೆ. ಯಾಕೆ ಅಂದ್ರೆ ಇದು ಕೇವಲ ಏನೋ ಒಂದು ನೋಡೋದಕ್ಕೆ, ಏ ಇದರಿಂದ ಏನ್ ಲಾಭ, ಏನ್ ಮೋಸ ಆಗುತ್ತೆ ಅಂತ ಅಂದ್ಕೋಬಹುದು. ಇದನ್ನ ಮಾನಿಟರ್ ಮಾಡೋದಕ್ಕೆ ಯಾವುದೇ ಒಂದು ಸಂಸ್ಥೆಗಳಿಲ್ಲ. ಇದು ಹೇಗೆ ಮೋಸ ಆಗುತ್ತೆ, ಇದು ನಿಜಕ್ಕೂ ಏನು ಸ್ಕಿಲ್ ಗೇಮಾ ಅಂತ ಹೇಳಿ ಇಲ್ಲಿ ಎಂಥ ನಾಟಕಗಳನ್ನ, ಎಂಥ ಡ್ರಾಮಾಗಳನ್ನ ಈ ಕಂಪನಿಗಳು, ಈ ಸಂಸ್ಥೆಗಳು ಮಾಡ್ತವೆ ಅಂದ್ರೆ, ಸರ್ಕಾರಗಳಿಗೆ ಇವರು ಏನು ಆನ್ಲೈನ್ ಗೇಮಿಂಗ್ ಲಾ ಅಂತ ಏನೋ ಒಂದಿದೆ, ಆ ಮೂಲಕ ಇವರು ಲೈಸೆನ್ಸ್ ತೆಗೆದುಕೊಳ್ಳೋದೇನು ಅಂದ್ರೆ, ಇದು ಸ್ಕಿಲ್ ಗೇಮ್ ಮೂಲಕ ನಾವು ಈ ಆಟವನ್ನು ಆಡಿಸ್ತೇವೆ, ಇದರಿಂದ ಯಾವುದೇ ರೀತಿ ಏನು ದೋಖ ಇರಲ್ಲ, ಮೋಸ ಇರಲ್ಲ ಅಂತ ಹೇಳಿ ಸ್ಕಿಲ್ ಗೇಮ್ ಅಲ್ಲ ಇದು, ಜನರ ಬದುಕನ್ನ ಮುರಿಯುವಂತಹ ಗೇಮ್ಗಳಿವೆಲ್ಲ. ಜನರ ಬದುಕನ್ನ ಮುರಿಯುವಂತ ಈ ಗೇಮ್ಗಳನ್ನ ಸ್ಕಿಲ್ ಗೇಮ್ಗಳು ಅಂತ ಹೇಳ್ಕೊಂಡು ಜನರಿಗೆ ಮೋಸ ಅಂತ ಸುಮಾರು ಲೆಕ್ಕ ಹಾಕಿದ್ರೆ, ಇವತ್ತಿನ ಏನಂದ್ರೆ ಇವತ್ತಿನ ಕೊರೋನಾ ಸಂದರ್ಭದಲ್ಲಿ 3,600 ಕೋಟಿಗಳಷ್ಟು ದುಡ್ಡನ್ನ ಇವರು ಕಲೆಕ್ಟ್ ಮಾಡಿದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಕೋಟಿ ದುಡ್ಡು ಇವರು ಕೊಳ್ಳೆ ಹೊಡಿತಾ ಇದಾರೆ. ಇವರು ಸರ್ಕಾರಕ್ಕೆ ಒಂದು ರಾಯಲ್ಟಿ ಕೊಡುವಂಥದ್ದು 0.5 ಹಣ ಅಷ್ಟೇ ಕೊಡುವಂಥದ್ದು, ಇನ್ನು ಉಳಿದ ಹಣವನ್ನೆಲ್ಲ ಇವ್ರು ಕಲೆಕ್ಟ್ ಮಾಡ್ತಾರೆ. ಒಂದು ರೀತಿ ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ ನಮ್ಮ ಈ ಹೋರಾಟವನ್ನ, ನಮ್ಮ ಈ ಆಗ್ರಹವನ್ನ, ಜನರ ಬದುಕನ್ನ ಹಾಳುಗೆಡುವಂತಹ ಇಂಥ ಆನ್ಲೈನ್ ಗೇಮ್ಗಳನ್ನ, ಆನ್ಲೈನ್ ಗ್ಯಾಂಬ್ಲಿಂಗ್ಗಳನ್ನ, ಈ ರಮ್ಮಿಯಂತ ಮಾರಕ ಗೇಮ್ಗಳನ್ನ ಆದಷ್ಟು ಬೇಗ ನಿಷೇಧ ಮಾಡಲಿ. ಆಂಧ್ರ, ತೆಲಂಗಾಣ, ಬೇರೆ ಬೇರೆ ಸರ್ಕಾರಗಳು ಮಾಡಿದಂತ, ರಾಜ್ಯಗಳು ಮಾಡಿದಂತ ಕ್ರಾಂತಿಕಾರಕ ನಡೆಯನ್ನ ಮಾಡಲಿ. ಒಟ್ಟಾರೆ ಒಂದು ಸಮಾಜಕ್ಕೆ ಪೂರಕವಾಗಿ ನಮ್ಮ ಸರ್ಕಾರಗಳು ನಡೆದುಕೊಳ್ಳಿ ಅಂತೇಳಿ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನ್ಯೂಸ್ 14, ಇದು ಸತ್ಯಾನ್ವೇಷಣೆಯ ಹೋರಾಟದ ಅಸ್ತ್ರ. ನಮಸ್ಕಾರ.